ಹೋರಿ ವೆಂಕಟಪ್ಪ ಅಂದ್ಬಿಟ್ಟು ರಾಮನಗರ ತಾಲೂಕು ಕೈಲಂಚ ಹೋಬಳಿ ದಾಸರಹಳ್ಳಿ. ವೀಕರು ಬತ್ತಾ ಇಲ್ಲ, ಎಲ್ಲ ಸೋಕಿ ಕಲ್ತ್ಕೊಂಡು ಬಸವಣ್ಣದೇವ್ರನ್ನ ಸಾಕೋದನ್ನ ಬಿಟ್ಬಿಟ್ರು. ಸಂತೋಷ ಅಣಾವಸಿ ಕ್ಯಾಣ ಉಡ್ಸಾವ್ರೆ ಹುಡುಗರುಗಳಿಗೆ. ಹೋರಿ ವೆಂಕಟಪ್ಪ ಅಂದ್ಬಿಟ್ಟು ರಾಮನಗರ ತಾಲೂಕು ಕೈಲಂಚ ಹೋಬಳಿ ದಾಸರಹಳ್ಳಿ. ಹೋರಿ ವೆಂಕಟಪ್ಪ ಅಂದ್ಬಿಟ್ಟು ಈಗ ಇದನ್ನ ತಗೊಬಂದು ಮೊನ್ನೆ ಇದು ತಂದಮೇಲೆ ಒಂದು 150 ದನ ಕಟ್ಟದೀಗ. ಈಗ ಒಂದು 150 ದನ ಕಟ್ಟದೆ ಈಗ ಒಳ್ಳೆ ತಳಿ ತಣಿದಿ ಅಂತ ಹೇಳ್ತಾವ್ರೆ. ಅದಕ್ಕೆ ಜನ ಎಲ್ಲ ಒಪ್ಕೊಂಡವ್ರೆ. ನೋಡುವ ನಮ್ಮ ಅಪ್ಪಾರು 20 ರೂಪಾಯಿಂದ ಬಿಟ್ಟವ್ರು ಹೋರಿ. ನಮ್ಮ ತಂದೆ ಬಿಟ್ಟಮೇಲೆ ನಾನೇ 100 ರೂಪಾಯಿ ಮಾಡಿದನು. ಅವರು 50 ರೂಪಾಯಿ ಲಾಸ್ಟು, 50 60ಕ್ಕೆ ನಾನು 100 ರೂಪಾಯಿ ಮಾಡಿದೆ, 110 ಮಾಡಿದೆ. ಈಗ ಹಂಗಂಗೆ ಹಂಗಂಗೆ ಒಂದು 500 ರೂಪಾಯಿ ಮಾಡಿದ್ದೀವಿ. ಈಗ ಈ ಥರ ಇರಬೇಕು ಕಟ್ಟಡ ನೋಡಿ, ಹಿಂಗಿರ್ಬೇಕು ಕಚ್ಚೆ, ಕೆಂಪು ಕಚ್ಚೆ. ಹೋರಿಗಳಿಗೆ ನೋಡಿ ಈ ಥರ ಕಚ್ಚೆ ಮೇಲೆ ಕಪ್ಪು ಚುಕ್ಕಿ ಇರಬೇಕು, ಅದು ಪ್ಯೂರು. ಈ ಥರ ಕೀಲು ಹುಟ್ಟಿರಬೇಕು ನೋಡಿ. ಸಣ್ಣ ರಾಮ ನಡ, ಎಂಥ ನಡ ಸಣ್ಣ ಬರಲೆ. ಈಗಲೇ 1 ವಾರ ಅಡಿಗದೆ, 4 ಅಲ್ಲಿ ಕೆಡಗದೆ. ಆಮೇಲೆ ಇರುಳು ನೋಡಿ ಈ ಥರ ಹಸೆ ಇರಬೇಕು, ಚೂಪು ಇರಬಾರ್ದು. ಸಣ್ಣ ಕತ್ತು, ಉಂಡೆ ಕತ್ತು ನೋಡಿ ಈ ಥರ ಇರಬೇಕು. ಆಮೇಲೆ ಸಣ್ಣ ಮಿದ್ಲೆ ನಾಮ ನೋಡಿ ಈ ಥರ ಅಕ್ಕ ಮುಂದಕ್ಕೆ ಕಲ್ಸ್ಕೋಬಾರ್ದು, ಸೈಡೆಲ್ಲ ಜಾಸ್ತಿ ಇರಬಾರ್ದು, ಹಂಗಿರಬೇಕು. ಬರ ಬರ ಸಣ್ಣ ಕೊಂಬು, ಎಲ್ಲ ಏನಿರ್ಬೇಕು ಎಲ್ಲ ಅದೇ. ಹಂಗೆ ಇವಾಗೆಲ್ಲ ಹಿಂಗಡಿಸ್ತಾರೆ, ಈಗ ಯಾರು ಏನು ಮಾತಾಡಲ್ರು. ಈಗ ನನ್ನ ಮೊದ್ಲಿದ್ದು ಇನ್ವರ್ಸಿ ಚಾಪ್ ಬೇಕಾಯಿತು ಅನ್ನೋರು, ಇದಕ್ಕೆ ಮಾತ್ರ ಯಾರು ಏನು ಕ್ಯಾರೆ ಏನಲ್ರು. ಒಳ್ಳೆ ಹೊರಿ ತಂದಿದ್ದಿ, ಒಳ್ಳೆ ಹೊರಿ ತಂದಿದ್ದಿ ಅಂತಾರೆ. ಹಿಂಗಿಡಿಸೋದೆ ಏನೋ, ನಾ ಬಸಪ್ಪನ ಸಾಕ್ಬೇಕು ಏನು, ಇದರಿಂದ ಯಾರು ಏನು ಇದು ಮಾಡ್ತಾ ಇಲ್ಲ. ಆದರೂ ಒಂದು ಕಲೆ ಕಲೆ ಎಂತೆಂತಿರೋ ಬಿಟ್ಬಿಟ್ರು. ನಾವು ಇನ್ನೂ ಒದ್ದಾಡ್ತಾ ಇದ್ದೀವಿ. ಹಂಗೆ ಎಲ್ಲ ಬಾಬಾರು ಅದೇ. ಹೋರಿಗೆ ಉಳ್ಳಿ, ರವೆ, ಚಕ್ಕೆ ಭೂಸ, ರವೆ ಭೂಸ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ತೆಂಗಿನಕಾಯಿ ಕೊಡ್ತೀವಿ. ಹೋರಿ ಸೈಲಿಂಗ್ ಚೆನ್ನಾಗಿ ಬರ್ತದೆ. ಸುಮ್ಮನೆ ಕಚಡ ತಿಂಡಿ ಹಾಕ್ಬಿಟ್ಟು ರಾಮ ಹಾಕೋತು, ರಾಮ ದಪ್ಪ ಬತ್ತು ಅಂದರೆ ಹೋರಿ ಕಾಣಲ್ಲ. ಈಗ ಇದು ಪ್ಯೂರು ರವೆ, ಪ್ಯೂರ್ ಉಳ್ಳಿ ತಿಂದಿದ್ದಕ್ಕೆ 3 ತಿಂಗಳಿಗೆ ಚೇಂಜ್ ಆಯಿತು ಥರ ಥರ. ಹಂಗೆ ಎಲ್ಲ ಪ್ಯೂರ್ ತಿಂಡಿ ಹಾಕ್ತಾಯಿದ್ದೀವಿ. ಹಾಲು ಹಾಕಬೇಕು, ತೆಂಗಿನಕಾಯಿ ಕೊಡಬೇಕು, ಎಲ್ಲ ಮಾಡಿದ್ರೆ ಹೋರಿ ಸೈಲಿಂಗ್ ಚೆನ್ನಾಗಿ ಬರ್ತವೆ. ಇಪ್ಪಿರೋವರೆ ಪ್ಯೂರ್ ಕಡಲೆಕಾಯಿನ ಹಿಂಡಿ ಹಾಕಬೇಕು, ಹಾಲು ಹಾಕಬೇಕು, ಬೆಣ್ಣೆ. ಪ್ಯೂರ್ ಉಳ್ಳಿ ನಾವು ವರ್ಷ ಹಾಕೋದ್ಕಿಂತಲೂ ಆಡಿಸಿ ಕೊಟ್ಬಿಟ್ರೆ ಭಾರಿ ಬಿರ್ನ ಕಂಡುಬಿಡ್ತವೆ. ಉಣಿ ಹಾಕ್ಬಿಟ್ಟು ನೈಟಲ್ಲಿ ಬೆಳಗ್ಗೆ ಎದ್ದು ಆಡಿಸ್ಕೊಟ್ಬಿಟ್ರೆ ಬಿರ್ನೆ ಕಳ್ಳೆಲ್ಲ ಉಣ್ತಿ ಚೆನ್ನಾಗೆ ಕಂಡ ಹೋಗ್ಬಿಡ್ತವೆ. ನಾವು ಶ್ರಮ ಪಟ್ಟಂಗೆ ಈಗ ನಾವು ವರ್ಸಾಕೋದಕ್ಕೂ ಆಡ್ಸಾಕೋದಕ್ಕೂ ವ್ಯತ್ಯಾಸ ಅದೇ. ಆ ಥರ ಮಾಡಿದ್ರೆ ಹೋರಿಗೂ ಒಳ್ಳೆಯದು, ಚೆನ್ನಾಗಿರ್ತವೆ ಹೋರಿಗಳು. ಕೆಲವ್ರು ಏನು ಇವಾಗೆಲ್ಲ ಸುಲಭ, ಯಾರು ಆಡಿಸ್ಕೊಂಡು ಕೂತ್ಕೊಳ್ಳೋರು. ನಾವು ಒಳ್ಕಲ್ಲೆಲ್ಲ ಆಡಿಸಿದ್ರು ನಮ್ಮ ತಂದೆ, ನೈಟೆಲ್ಲ ಉಣಿ ಹಾಕಿಸಿ ಆಮೇಲೆ ಉಳ್ಳಿ ರಾಗಿ ಬೇಯಿಸೋರು, ಅನ್ನ ಮಾಡ್ದಂಗೆ ಮಾಡಿಸಿ ತಿನ್ನಿಸೋರು. ಕೆಟ್ಟೋಗಿರೋವೇ ತತ್ತಿದ್ದು ನಮ್ಮ ತಂದೆ. ಈಗ ನಾವು ತಯಾರಾಗಿರೋನ್ನ ಹುಡುಕೊಂಡು ಹೋಗ್ತೀವಿ, ಅವರು ಗುಳೆ ಚಕ್ಳ ಇರೋತರು ಅವರು. ಹಂಗೆ ಆದರೆ ಪ್ಯೂರ್ ಹಿಂಡಿಲಿ ಫಾಯ್ದಿ ಅದೇ. ಮನೇಲಿ ನಾವು ನೀವು ಹೇಳ್ದಾಗೆ ಉಳ್ಳಿ ರಾಗಿ ಬೇಯಿಸಿ ಕೊಟ್ಟರೆ ನೋಡಪ್ಪ ಒಳ್ಳೆ ಇದಿರ್ತದೆ. ಮಾಡಬೇಕು ಬಸಪ್ಪನಿಗೆ, ನಾವು ಸೇವೆ ಮಾಡ್ದಂಗೆಲ್ಲ ಬರ್ತವೆ. ನಾವು ಎಲ್ಲೋ ಕೊಟ್ಬಿಟ್ಟು ಕೊಟ್ಬಿಟ್ಟು ಕಟಾಕ್ಬಿಟ್ಟು ಹೊಂಟೋದ್ರೆ ಅದಾಗೋ ಕೆಲಸನೇ. ಅವ್ರ ಸೇವೆ ನೋಡ್ತಾ ಇರಬೇಕು, ನೋಡ್ಬಿಟ್ಬೇಕಾದ್ರೆ ಕಟಾಕ್ಬಿಟ್ಟು ಹೋಗು ಎಲ್ಲಾರ ಒಂದು 2 ಗಂಟೆ ಟೈಮ್ ಅದೊಂಥರ. ಆವಾಗ ಏನು ಮಂದ ಇದ್ರೂ ತಲೆ ದಪ್ಪ ಇದ್ರೂ ಕಟ್ಕೊಬಿಡೋರು. ಈಗ ನಮ್ಮ ತಂದೆ ಕಾಲದಲ್ಲಿ 20,000 ಒಂದು ಹೋರಿ, 20-25 ತಂದುಬಿಡೋರು. ಅದನ್ನೇ 5-6 ವರ್ಷ ಮಡಿಕೊಂಡು ಬಿಡೋರು. ಆವಾಗ ಯಾರು ಹಿಂಗಡಿಸ್ತಿರ್ಲಿಲ್ಲ, ಜಾತಿ ಕುಲನ ಬಿಡಿಸ್ಕೊಂಡು ಹೋಯ್ತಾ ಇರೋರು 10-20 ದನ. ಇವಾಗ ಈಗ ನಮ್ಮ ಇದಕ್ಕೆ ಬತ್ತಲೆ ಎಲ್ಲ ಜಾತಿ ಕುಲ, ಸಣ್ಣ ರಾಮ, ಸಣ್ಣ ಕೊಂಬು, ಸಣ್ಣ ಮಿದ್ಲೆ, ಎರಡೇ ನಾಮ, ಬಾಲ ಸಣ್ಣ, ಹಂಗೆ ಎಲ್ಲ ಇವಾಗ ಹಿಂಗಡಿಸ್ತಾರೆ. ಪ್ರತಿಯೊಂದು ಹಿಂಗಡಿಸೇ ಇವಾಗ ಇದಕ್ಕೆ ಏನೇನು ಬೇಕು ಸೈ ಎಲ್ಲ ಅದೇ. ಸಣ್ಣ ರಾಮ, ಸಣ್ಣ ಕೂದಲು, ಸಣ್ಣ ಕಂಬು, ಸಣ್ಣ ಮಿದ್ಲೆ, ಈ ಎಲ್ಲ ಅದೇ. ಸಣ್ಣ ಬಾಲ ಪ್ರತಿಯೊಂದು ಜನ
ಈ ಥರ ಇರಬೇಕು ಅಂತಾರೆ. ಹಿಂದೆ ಕಟ್ತಾ ಮಡವಾಳ ಸಿದ್ಧಾನ ಅವ್ರು ಇವ್ರು ಕಟ್ತಿದ್ರಲ್ಲ ಅವ್ರಿಗೆ ತಂದಿದ್ದಿ ಅಂತಾರೆ ಕೆಲವರು. ಕೆಲವರು ಏನು ಮಾತಾಡಲ್ರು ನೋಡಂಗೆ, ಒಬ್ಬೊಬ್ಬರು ಅನುಭವ. ಈಗ ಮೊದಲು ಯಾರು ಏನು ಇಂಗಡಿಸ್ತಾ ಇರಲಿಲ್ಲ, ಈಗೆಲ್ಲ ಇಂಗಡಿಸ್ತಾರೆ. ಹಾಗೆ ಜಿಲ್ಲೆ ಇದಕ್ಕೇನೆ ಹೆಸರುವಾಸಿಕೆ ಆಗ್ಬಿಡ್ತು ಕಣ. ಅದು ಇರಬೇಕಾಯ್ತು ಇವತ್ತು ಭೂಮಿ ಮೇಲೆ. ಇವತ್ತು ಅದು ಇದ್ದಿದ್ರೆ ಅದ್ರ ಕತೆ ಬೇರೆ. ಅವತ್ತು ಕ್ಯೂ ನಿಂತ್ಕೊಳ್ಳೋವು ದನ ಬಿಡಿ, ಅವತ್ತು ಕ್ಯೂ ನಿಂತ್ಕೊಳ್ಳೋವು. ನನಗೆ ಅಷ್ಟು ಅನುಭವ ಇಲ್ಲದೇ ಇರುವ ಅದನ್ನು ಪಥ್ಯ ಮಾಡಿದೆ. ಇಷ್ಟು ಅನುಭವ ಇರಲಿಲ್ಲ. ಎಲ್ಲೆಲ್ಲೋ ಹುಡಿಕೊಂಡೋಗಿ ಲಾಸ್ಟ್ಗೆ ಅಲ್ಲೋಗಿ ಯಾರೋ ಹೇಳಿದ್ರು ಹಿಂಗೆ ಆ ಊರೇ ನೋಡಿರಲಿಲ್ಲ ನಾನು ಹುಡ್ತಾಗಿಂದ ಕೋಳ್ಮಾರ್ಕುಪ್ಪೆ ಅಂದ್ಬಿಟ್ಟು ಮಾಗಡಿ ಹತ್ರ ಹಿಂಗೆ ರಾಯಣ್ಣ ಇವರೆಲ್ಲ ಕೇಳಿ ಕೇಳಿ ಒಂದು ವರ್ಷದಿಂದನೂ ಬಿಟ್ಬಿಟ್ಟವ್ರೆ ನಿನ್ನ ಕೈಲಾದತ್ತೆ ಅನ್ನೋರು. ಹೋಗಿ ಕೂತ್ಕೊಂಡೆ ಅಯ್ಯಪ್ಪನಿಗೆ ಭಾರಿ ಇದು ಮಾಡ್ದ, ನೀರು ಕುಡಿಸ್ದ, ಸಂದೇ ಆಗೋಯ್ತು ವ್ಯಾಪಾರ ಮಾಡೋದಕ್ಕೆ. ಅವತ್ತು ಎಷ್ಟು ಅದು ಬರೀ 50,000 ತಗೊಂಬಂದಿದ್ದೆ, ಇವತ್ತು 5,00,000 ಇಲ್ಲ ಅದು ಈಗ. ಆಮೇಲೆ ನಾನು ತಗೊಬಂದು ಕರ ಅದು ಎರಡಲ್ಲೂ ಕೆಡಗಿತ್ತು ಅದೇ ತಾನೆ. ತಗೊಬಂದು 10 ವರ್ಷ ಇತ್ತು. 10 ವರ್ಷದಲ್ಲಿ ಇಂಥ ದಿನ ಒಂದು ದನ ಇಲ್ಲ ಅನ್ನೋಂಗಿಲ್ಲ. 10-12 ಬರೋವು, ಆದ್ರೆ ಲಾಸ್ಟ್ ಇಲ್ಲ ಅಂದರೂ ಒಂದಾರು ಎರಡಾರು ಬಂದ್ಬಿಡೋ ಸಂದೆ ಹೊತ್ತಿಗೆ. ಏ ಅದು ಉರ್ಚೋದೋ ಬಿಡಿ, ಕರುಗಳು ಬಿತ್ತನೆ ಕರುಗಳು ಎರಡಳ್ಳಿ ಸುತ್ತಬಿಟ್ರೆ ಸಾಕು ಬಿತ್ತನೆ ಕರ ಇಲ್ಲೇ ಸಿಕ್ತು ಅನ್ನೋರು. ಇವತ್ತು ದೇಶವೆಲ್ಲ ಹುಡಿಕೊಂಡೋಗಿ ತಮಿಳ್ನಾಡ್ಗೋದೆ ನಾನು.
ನಮ್ಮ ಹಳ್ಳಿಲೆ ಸಿಕ್ಕೋಗೋವು, ನೀ ಇದು ಹಿಡ್ಕಟ್ಟು ಬಿತ್ತನೆ ಬರ್ತದೆ ಅನ್ನೋರು. ಆದರೆ ನನಗೆ ಓರಿ ಹಾಲಿ ಇತ್ತಲ್ಲ, ಅವ್ರಿವರೇ ತಗೊಂಡೋಗೋರು. ಹಂಗೆ ಇವತ್ತು ಒಂದು ಬಿತ್ತನೆಕರ ಬೇಕು ಅಂದರೆ 25 ಬೇಕು, ಯಾವುವೇ ಉಡ್ತಾನೇ ಇಲ್ಲ. ಏನೋ ಆಟೋಮೆಟಿಕ್ಕಾಗಿ ಅದು ಕಳ್ಕೊಬಿಟ್ಟು ಏನೋ ಅದ್ರ ಬದಲಿಗಿದ್ದು ಸಿಕ್ಕದೆ ಅಂತಾರೆ ಜನನೂ, ನಾವು ಹಂಗೆ ತಿಳ್ಕೊಂಡಿದ್ದೀವಿ. ಅದನ್ನು ಮೀರಿಸ್ತದೆ ಬಿಡು ಎಂಟಪ್ಪ ಅಂತಾರೆ. ಕರನು ಇದಕ್ಕೂ ಅದೇ ಥರ ಬಿದ್ದವೆ. ಈಗ ಹೆಣ್ಗರ ಕಳಿಸವ್ರೆ ನಾನು ಹಳೆ ಓರಿಗಿಂತಲೂ ಭಾರಿ ಬೀಸ ಬಿದ್ದವೆ ಆ ಥರ. ಇಲ್ಲಿ ನಮ್ಮ ಹಳ್ಳೀಲಿ ಓರಿ ಬಿದ್ದೋಗ್ಬಿಟ್ರೆ ಈಗ ಸಿಗ್ತವೆ ಬಿತ್ತನೆಕರ. ಅದು ಕುಡ್ತವು ಓರಿ ಇಲ್ಲ ಹಾಲಿ ಪ್ರಚುರ ಆಗಿದ್ದು ಎಲ್ಲ ಕಂಡಂಗ್ ಸಂತೋಷನೇ ತಗೊಂಡು ನಾನೇ ಕೊಡ್ತಿದ್ದೆ ಅದನ್ನ ಕೊಳಂಗುಂದಿ ಮರಿಯಪ್ಪನಿಗೆ. ಮಂಡ್ಯಕ್ಕೆ ಹೋಗಿತ್ತು, ಮಂಡ್ಯದಿಂದ ಸಂತೋಷ ತಗೊಂಬಂದು 2 ಸಾಕಿದ್ರು. ಸಂತೋಷ ಬಿತ್ತನೆಕರೆ ಕೊಟ್ಟರು. ತಿರ್ಗಾ ಏಕಲವ್ಯ ತುಂಬ ಹೇಳಿದ್ದು ಹೊಸ ಹಳೆವರಿ ಬಿಟ್ಟಿದ್ದೇನೆ ಅದುವೇ. ನಮ್ಮ ಸಾಬರು ತಲೆನ ಸೈಡ್ ಕೊಂಡೋಗಿದ್ದ ಹಸ ಏನೋ ಜಾಸ್ತಿ ಇದಾಗ್ಬಿಟ್ಟದೆ ಮುದಿ ಆಗುಂತ ಕಸ ಕುಯ್ಕೊಬಿಟ್ಟಿದ್ದ 15 ಸಿಕ್ಕೆ. ಆಮೇಲೆ ಸಂತೋಷ ಗಾಡಿ ಮೇಲೆ ಹಾಕೊಂಡೋಗಿ ಏಕಲವ್ಯನ ಸಾಕಿದ್ದು 1 ಕರೆಕ್ಟಾಗೆ. ಅದು ಬರೀ ಎಷ್ಟು ಅದನ್ನು ಹೇಳ್ಕೊಂಡ್ರೆ ನಾಚಿಗೆ ಸಂತೋಷ ಸಾಕಿದ್ರು ಅಂದರೆ ಯಾಕೆ ಹೇಳ್ತೀಯ, ಒಂದು ಹಸ ಸೀಮೆ ಸಾಕೊಂಡಂಗೆ ಕೊಡೋದು. ಸಾಕಿ ಬನ್ನೂರು ಕೃಷ್ಣಪ್ಪರಿಗೆ 1 ಕರೆಕ್ಟಾಗೆ 1,75,000 ಕೊಟ್ಟರು. ಬರೀ 4,000 ಎತ್ಕೊಂಡೋಗಿದ್ರು ಸುಳ್ಳ್ಯಾಕೆ, ಯಾರು ಆ ಥರ ಮಾಡೋಕ್ಕಾಗಲಿಲ್ಲ ಅಷ್ಟು ಬೆಳೆಸಕ್ಕೆ. ಈಗ ಹುಟ್ಟಿದ್ದೇನೆ ಪಿಚ್ಚನಕೆರೆದು ನಮ್ಮವರಿಗೆ ಹುಟ್ಟಿದ್ದೆ. ಈಗ ನಾನಾಗಲಿ ಡಾಲಿ ಕೊಟ್ಟನಲ್ಲ ಅದು ನನ್ನವರಿಗೆ ಹುಟ್ಟಿದ್ದೇನೆ. ಈಗ ಇದು ಭೈರಪ್ಪರು ಇದು ಬೈರೇಗೌಡರು ತಗೊಂಡು ರಾಮನಗರದವರು ತಮಿಳ್ನಾಡು ಕೊಟ್ಟಿದ್ರು. ಒಂದು ಶಿವರುದ್ರೇಗೌಡ ಅಂದ್ಬಿಟ್ಟು ಕೊಪ್ಪದವ್ರಿಗೆ ಕೊಟ್ಟಿದ್ರು ಐನಗುಡಿಲಿ ಕೊಪ್ಪ ಶಿವರುದ್ರೇಗೌಡ ಅಂತ. ಅದು ಇವಕ್ಕೆಲ್ಲ ಮೀರಿಸೋದು. ಇಲ್ಲಿ ಪ್ರಚುರ ಆಗಿರೋವು ಅಷ್ಟು, ಇವು ಹೊಂಟೋಗಿದೋ ಕೂಟ ಹಾಕಿರೋವು ಎಷ್ಟೋ, ಕೂಟ ಹಾಕಿದ್ಮೇಲೆ ಒಟ್ಟುರ್ಕೊಂಡವ್ರು ಎಷ್ಟೋ ಇಡಾಕ್ಬಿಟ್ಟಮೇಲೆ. ಇಂಥದ್ದನ್ನ ಇಡಾಕಿದ್ದೀರಲ್ಲ ಅಂತ ಬೈಯೋರು ಹೋಗಿ ಅವ್ರಿಗೆ ಹಳೆವರಿಗೆ ಹುಟ್ಟವ ಇಡಾಕ್ಬಿಡಲ್ಲ ಕೂಟ ಮಾಡಿ ದೊಡ್ಡ ದೊಡ್ಡ ಎತ್ತು. ಈಗ ಕೊಡೋದೇನೋ ಕೊಡ್ಬೋದು ಕೇಳ್ತಾವ್ರು ಮಸ್ತನಾಗೆ, ಆದರೆ ನಮಗೆ ಒಪ್ಪದವು ಸಿಗ್ತಾ ಇಲ್ಲ. ಆಗ 4-5 ಜನ ಪೌನ್ ಹಾಕ್ತಾವ್ರೆ ಬರೋಣ ಬರೋಣ ಅಂತ, ಒಪ್ಪದವು ಸಿಗ್ತಾ ಇಲ್ಲ. ಆಮೇಲೆ ನಾವು ಹರಿ ತಿರುಗ್ಬಿಟ್ಟು ಸಾಕಬೇಕಾಗ್ಬಿಡ್ತು. ಆಮೇಲೆ ನಾವು ಆಮೇಲೆ ನಮ್ಮ ಆಗಲಿ ಸಂತೋಷಿಗೆ ಶಿವು ಅಂದ್ಬಿಟ್ಟು ತಮಿಳ್ನಾಡು ಹುಡುಗ ನನಗೂ ಸ್ನೇಹಿತನೆ, ಆದರೆ ಪರಿಚಯ ವಸಿ ಕಡಿಮೆ ಆಗ್ಬಿಟ್ಟಿತ್ತು. ಸಂತೋಷಕ್ಕೆ ಪರಿಚಯ ಇದ್ದು ಇಲ್ಲೊಂದು ಅದೇ ಬಾರಣ ವೆಂಕಟಪ್ಪರ್ಗಾದ್ರೆ ಅಂದ್ಬಿಟ್ಟು ಕರೆಸ್ಕೊಂಡು ಸಂತೋಷನು. ಆಮೇಲೆ ನಮ್ಮ ಅವೇರಳ್ಳಿ ಪ್ರಕಾಶಣ್ಣ ಇನ್ನೊಬ್ಬರು ಎಲ್ಲ ಹೋಗಿ ಆವಾಗ ಪಥ್ಯ ಮಾಡಿಕೊಟ್ರು ಶಿವು. ಆಮೇಲೆ ಹಾಕ್ಕೊಂಡು ಬಂದು ಬೆಲೆನೂ ಜಾಸ್ತಿ ಆಗೋಯ್ತು. ಇದು ಎಲ್ಲ 8 ಮೇಲೆ ದಾಟೇ ಬಿಡ್ತರು ಅವಾಗಿಂದ ಖರ್ಚು ಮಾಡಿರೋದು ಎಲ್ಲ. ಕೆಲವರು ಏನಪ್ಪ 2.5 ಅಂತಾರೆ ಅಂತಾರೆ. ನಾವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇದ್ಕೊಂಡಾಗಿರ್ತದೆ. ನಮ್ಗೆ ಇದ್ರೂ ಇರಲಿ ಅವ್ರು ಅಂದ್ಕೊಂಡ್ರು ಅಂದ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಈಗ ಮಾತ್ರ ಹಂಗಂದ್ರೂ ಬರೋಣ ಏನಣ್ಣ ಅಂತವ್ರೆ, ನಮ್ಗೆ ಕರ ಸಿಗ್ತಾ ಇಲ್ಲ, ಕೊಡೋದೇನೋ ಕೊಡ್ಬೋದು. ಈಗ 4-5 ಜನ ಫೋನ್ ಮಾಡ್ತಾರೆ ಯಾವಾಗ ಕೊಡ್ತೀಯಣ್ಣ ಯಾವಾಗ ಕೊಡ್ತೀಯಣ್ಣ ಅಂತ. ಒಳ್ಳೆ ಕರ ಸಿಗ್ತಾ ಇಲ್ಲ ನಮ್ಗೆ. 2 ನೆಲ್ ಸಿಕ್ಕೋಗ್ಬಿಟ್ಟಿದ್ರೆ ಬೇಕಾದ್ರೆ ಬದಲಾಯಿಸ್ಕೊಳ್ಳೋವಿ. ಇದೇನಪ್ಪ ಅಂದರೆ 6 ಬತ್ತು ಅಂದರೆ ಒಬ್ಬೊಬ್ಬರು ಬಿಡೋಕ್ಕಾಗಲ್ಲ, ಇದು ಭಾರಿ ರಾಂಗು. ಹೋರಿ ನಾನು ಕುಳ್ಳಾಳು, ಇದು ಹೋರಿ ಎತ್ತರ ಜಾಸ್ತಿ. ಎಲ್ಲರೂ ಅಂತಾರೆ ಇದು ತಾನೇ 6 ಆಯಿತು ಅಂದರೆ 2 ಆಳು ಬೇಕು ಅಂತಾರೆ. ಅದಕ್ಕೋಸ್ಕರ ಇದು ಮಾಡಬೇಕು ಅನ್ನೋದು ಅಷ್ಟೇ. ಕೊಡೋಕ್ಕೆ ಇಷ್ಟ ಇಲ್ಲ, ಸಾಧು ಗುಣ ಬಂದದೆ. ನಾನು ಹಳೆ ಹೋರಿ ಹಂಗೇ ಕಲಿಸಿದ್ದೀನಿ ಈಗ. ಬಸಪ್ಪ ಏನು ನಮ್ಗೆ ಯಾವೂ ಕೆಡಿಸ್ಲಿಲ್ಲ, ಒಪ್ಕೊಂಡವೆ ನಮ್ಮ ಗೊಂತೆಯಲ್ಲಿ. ನೋಡೋಣ ಅದರ ಹಣೆ ಬರ ನಮ್ಮನೆ ಬರ ನೋಡೋಣ. ಇಷ್ಟೋಳು ಬೆಳಗ್ಗೆ ಕೆಲವರು 6 ಬರ್ತಾರೆ. 6 ಬಂದರೂ ನಾವು ಬಿಡೋಲ್ಲ, 7 ಮಾಡಿಕೊಂಡೆ ಬಿಡೋದು ಬಿಸಿಲು ತೀಸ್ಕೊಂಡು. ಆಮೇಲೆ 12 ನಾವು ಬಿಡ್ತೀವಿ. 12 ಮುಂದಾಗಿ 12 ಆಗೋಯ್ತು ಅಂದ್ರೆ ಬಿಡೋಲ್ಲ, ತಿರ್ಗಾ 3 ಬಿಡೋದು ಬಿಸಿಲಲ್ಲಿ ಬಿಡೋಲ್ಲ. ತಿರ್ಗಾ ಸಂಜೆ 3 ಬೇಕಾದ್ರೆ 7-8 ಬಿಟ್ಟಿದ್ದೀನಿಲ್ಲ ಬ್ಯಾಟ್ರಿ ಹಾಕ್ಕೊಂಡು. ನೈಟಲ್ಲೂ ಬಿಟ್ಟಿದ್ದೀನಿ. ಈಗ ಕೊಳಂಗುಂದಿ ಮರಿಯಪ್ಪ ಅಂದ್ಬಿಟ್ಟು ನಂದು ಹಳೆವರಿದ್ದಾಗ 8 ಆಗೋಗಿತ್ತು. ಲೈಟ್ ಹಾಕ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡ್ಬಿಟ್ಟಿದ್ದೀನಿ, ಅವರು ಬರೋದು ಲೇಟ್ ಮಾಡ್ಕೊಂಬಂದ್ಬಿಟ್ಟಿದ್ರು. ಹಂಗೆ ನಾವು ಹುಟ್ಕೊಬಿಟ್ರು ಈಗ ವೀಕ್ರು ಬರ್ತಾ ಇಲ್ಲ. ಎಲ್ಲ ಸೋಕಿ ಕಲ್ತ್ಕೊಂಡು ಬಸವಣ್ಣದೇವ್ರನ್ನ ಸಾಕೋದನ್ನ ಬಿಟ್ಬಿಟ್ರು. ಈಗ ನೋಡಿ ಇದ್ರವ್ರು ವರ್ತೂರು ಸಂತೋಷ ಅಣ್ಣ ಹೊಸಿ ಕ್ಯಾಣ ಹುಡ್ಸವ್ರೆ ಹುಡುಗರುಗಳಿಗೆ, ಪರವಾಗಿಲ್ಲ. ಆದರೆ ಅವರಿಂದನೇ ಹೊಸಿ ಹುಡುಗರುಗಳೆಲ್ಲ ನನಗೂ ಹೇಳ್ತಾರೆ, ನನಗೊಂದು ನೋಡು ನನಗೊಂದು ನೋಡಿ ಹೆಣ ಕರಣ ಅಂತ. ಹಂಗೆ ಹಳ್ಳಿಕಾರು ಉಳಿಸ್ತಾರೆ. ಹಂಗೆ ಹೊಸಿ ಎಲ್ಲ ಜನಕ್ಕೆ ಹೊಸಿ ತಿಳಿಸಿದ್ರೆ ಸಂತೋಷ ಅಣ್ಣಂಗೆ ಉಳಿಸ್ತಾರೆ. ಈಗ ಜನಗಳು ಎಲ್ಲ ಇದು ಮಾಡಿಕೊಂಡ್ರು ನಾಚೋಕ್ಕಾಗೋದ್ರು.